ಹಲೋ ಮೈ ವೀವರ್ಸ್, ಇದು ಸೋಮವಾರದ ಲಾಗ್ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಪುಳಿಯೋಗರೆ. ಇವತ್ತಿನ ಸಿಂಪಲ್ ಡೇನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಬಂದು ಕೂಡ ಜಾಸ್ತಿ ಏನು ತೊಗೊಂಡಿಲ್ಲ, ಜೀನಿ ಮತ್ತು ಅದ್ರ ಜೊತೆ ಪುಳಿಯೋಗರೆ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಸ್ಕೂಲಿಂದ ಮನೆಗೆ ಬಂದೆ. ಯಾವಾಗಲೂ ನಮ್ಮಮ್ಮ ಸ್ಕೂಲಿಂದ ಬಂದಮೇಲೆ ಡ್ರೆಸ್ ಎಲ್ಲ ಫ್ರೆಶ್ ಆಗಿ ಡಿ ಮಾರ್ಟ್ ಓಪನ್ ಆಗಿದೆ. ಹೆಸರುಘಟ್ಟ ಮೇನ್ ರೋಡ್, ಅದಿಲ್ಲಿ ನಾವಿರೋ ಅದೇ ಏರಿಯಾ, ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ನೋಡ್ಕೊಂಬರೋಣ, ವಾಕ್ ಆದಂಗು ಆಗುತ್ತೆ ಅಂದ್ಬಿಟ್ಟು ಬಂದು ನೋಡಿದ್ರೆ ಫುಲ್ ಜನನೋ ಜನ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೊಸ ಡಿ ಮಾರ್ಟ್ ಓಪನ್ ಆಗಿದೆ. ನಾವು ಅಲ್ಲಿ ಬಂದಿದ್ದೀವಿ ನೋಡ್ಕೊಂಡು ಹೋಗೋಕೆ. ನೋಡಿ ಎಷ್ಟೊಂದು ಜನ ಇದ್ದಾರೆ ಆಫರ್ ಅಂತ. ಯಾವ್ದು ಇವತ್ತು ವರ್ಕೌಟ್ ಮಾಡಿದ್ದು? ಟ್ರೈಸಿಪ್ಸ್. ಇವತ್ತು ನನ್ನ ಜೊತೆ ಇವರು ಬಂದಿದ್ರು, ಬಟ್ ಯಾವ್ದು ವಿಡಿಯೋ ಫೋಟೋಸ್ ತಗೊಂಡಿಲ್ಲ. ಜಿಮ್ಮಿ ಬಗ್ಗೆ ಬಿಡು, ಆಮೇಲೆ ಮಾತಾಡೋಣ. ಮತ್ತೆ ಇವಾಗ ನಾವು ಓದ್ಕೊಳಕ್ ಕುತ್ಕೊಂಡಿದ್ದಲ್ಲ, ಆಗ ಹಾಗೆ ಬಂದು ಬುಜ್ಜು ಕಸ ಗುಡಿಸ್ತಾವಳೆ. ಕತ್ಲೆ ಮನೆಯಲ್ಲಿ ಕಸ ಗುಡಿಸೋದು ಅಂದರೆ ನಮ್ಮ ಬುಜ್ಜು ಒಬ್ಬಳೆ ಅನ್ಕೋತೀನಿ. ಲೈಟ್ ಹಾಕೊಂಡು ಕಸ ಗುಡಿಸೆ ಅಂದರೆ ರೂಮ್ ಕ್ಲೀನ್ ಮಾಡಿದೆ ಹೃದಯಾ. ಹ್ಞೂ, ಇವಳು ಬಿಟ್ಲು ಕಣೆ, ಶೆಕೆ ಆಗ್ತೈತೆ ಅಂತ. ನೀನೇನು ಮಾಡಿದೆ, ಫುಲ್ ಗುಡಿಸ್ತಾ? ಎಲ್ಲಿ ಗುಡಿಸ್ದೆ? ಎಲ್ಲಿ? ಮತ್ತೆ ಪೊರ್ಕೆ ಎಲ್ಲಿಡ್ಬೇಕು? ಅಡುಗೆ ಮನೆ ಗುಡಿಸ್ತೇನೆ, ಎಲ್ಲ ಅತ್ತೆ ಎತ್ತಲೆ ಗುಡಿಸ್ದಂಗಿತ್ತು. ನೋಡಿ ನನ್ನ ಮಕ್ಕಳು ಎಷ್ಟೊಂದು ಕೆಲಸ ಮಾಡ್ಕೊಡ್ತಾರೆ ನನಗೆ. ನಮ್ಮ ಅಕ್ಕ ಬಟ್ಟೆ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿದಾಯ್ತು ಅಂದ್ಬಿಟ್ಟು ನೋಡಿ ನೋಡಿದ್ರ ಹೆಂಗ್ ಬಿಸಾಕಿದಾಳೆ ಬಟ್ಟೆಗಳು, ಒಗ್ದಿರೋದೆಲ್ಲ. ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಕಸ ಗುಡಿಸಿದಾಳಂತೆ, ಇಲ್ಲೆಲ್ಲ ಬಡ್ ಅಲ್ಲೇ ಬಿದ್ದೈತೆ ನೋಡಿ ಫ್ರೆಂಡ್ಸ್. ತುಂಬ ಜನ ಇರೋದ್ರಿಂದ ನಂಗೆ ಒಳಗಡೆ ಯಾವುದೇ ಐಟಮ್ಸು ಗ್ರಾಸರೀಸ್ ಏನು ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮು ಇಲ್ಲಿರು ಮನೆ ಪಕ್ಕದಲ್ಲೇ ಅಲ್ವಾ ಇರೋದ್ರು, ಸೊ ಅದರಿಂದ ಹೋಗಿ ಚೆನ್ನಾಗಿ ಎಲ್ಲ ನೋಡಿ ತೋರಿಸಿ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.